ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ವಿದೇಶಿ ನಾಯಕರು ನೀಡಿದ್ದ ಉಡುಗೊರೆಗಳನ್ನ ಮಾರ್ಕೊಳ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡುತ್ತಿವೆ. ವಿದೇಶ ಪ್ರವಾಸ ಕೈಗೊಂಡ ವೇಳೆ ಅಲ್ಲಿನ ನಾಯಕರು ನೀಡಿದ ದುಬಾರಿ ಬೆಲೆಯ ಉಡುಗೊರೆಗಳನ್ನ ಇಮ್ರಾನ್ ಖಾನ್ ಮಾರಾಟ ಮಾಡಿದ್ದಾರೆ. ಈ ಪೈಕಿ 7 ಕೋಟಿ ಬೆಲೆಯ ವಾಚ್ ಕೂಡ ಮಾರಾಟಕ್ಕಿಟ್ಟಿದ್ದಾರೆ ಎನ್ನಲಾಗಿದೆ. ಗಲ್ಫ್ ದೇಶದ ಪ್ರಿನ್ಸ್ 7 ಕೋಟಿ ಮೌಲ್ಯದ ದುಬಾರಿ ವಾಚ್ ಒಂದನ್ನ ಇಮ್ರಾನ್ ಖಾನ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಈ ವಾಚ್ ಅನ್ನ ದುಬೈನ ಇಮ್ರಾನ್ ಖಾನ್ ಆತ್ಮೀಯನಿಗೆ ಮಾರಾಟ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ತಾನು ಗಿಫ್ಟ್ ಆಗಿ ಕೊಟ್ಟಿದ್ದನ್ನ ಇಮ್ರಾನ್ ಖಾನ್ ಮಾರ್ಕೊಂಡಿದ್ದಾರೆ ಅಂತ ಗಲ್ಫ್ ಪ್ರಿನ್ಸ್ಗೂ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ ಸರ್ಕಾರ ತಾನು ವಿದೇಶಗಳಿಂದ ಪಡೆದ ಉಡುಗೊರೆಗಳ ಪಟ್ಟಿಯನ್ನ ಬಹಿರಂಗಗೊಳಿಸುವುದಕ್ಕೆ ನಿರಾಕರಿಸಿದ್ದು ಇದು ದೇಶದ ಹಿತಕ್ಕೆ ಮಾರಕ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಪಾಕಿಸ್ತಾನದ ಗಿಫ್ಟ್ ಡೆಪಾಸಿಟರಿ ರೂಲ್ಸ್ ಪ್ರಕಾರ ವಿದೇಶಿ ಗಣ್ಯರಿಗೆ ಉಡುಗೊರೆಯಾಗಿ ಪಡೆದ ಆಸ್ತಿಯನ್ನ ದೇಶದ ಆಸ್ತಿಯನ್ನಾಗಿ ಇಡಬೇಕು ಅಥವಾ ಓಪನ್ ಮಾರ್ಕೆಟ್ನಲ್ಲಿ ಹರಾಜಿಗಿಡಬೇಕು. ಆದ್ರೆ ಇಮ್ರಾನ್ ಖಾನ್ ವಿದೇಶಗಳಿಂದ ಪಡೆದ ಉಡುಗೊರೆಗಳನ್ನ ಮಾರ್ಕೊಳ್ತಿದ್ದಾರೆ ಅಂತ PMLV ವೈಸ್ ಪ್ರೆಸಿಡೆಂಟ್ ಮರಿಯಂ ನವಾಜ್ ಟ್ವೀಟ್ ಮಾಡಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ಪಾಕಿಸ್ತಾನದ ಕೊನೆ ಆಶಾಕಿರಣ ಕೂಡ ದೂರವಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಪಾಕಿಸ್ತಾನಕ್ಕೆ $6 ಬಿಲಿಯನ್ ಸಾಲ ನೀಡೋದಕ್ಕೆ ಹಿಂದೇಟು ಹಾಕಿದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಮೊದಲ ಕಂತಿನಲ್ಲಿ ನೀಡೋ $1 ಬಿಲಿಯನ್ ನೀಡೋದಕ್ಕೂ ಆಗೋದಿಲ್ಲ ಅಂತ IMF ಸ್ಪಷ್ಟಪಡಿಸಿದೆ. ವರದಿಗಳ ಪ್ರಕಾರ ಪಾಕಿಸ್ತಾನ ಸರ್ಕಾರ ಮತ್ತು IMF ನಡುವಿನ ಮಾತುಕತೆ ಮುಂದೆ ಕೂಡ ನಡೆಯಲಿದೆಯಂತೆ. ಮುಂದಿನ ಸಭೆಗೆ ಯಾವುದೇ ಸಮಯ ನಿಗದಿಯಾಗಿಲ್ಲ. ಹಣಕಾಸು ಸಚಿವ ಶೌಕತ್ ಹಿಂದಿರುಗಿದ ನಂತರ ಪಾಕಿಸ್ತಾನಗಳಲ್ಲಿ ಈ ಸಂಬಂಧವಾಗಿ ಚರ್ಚೆಗಳು ನಡೀತಾ ಇದೆ. ಇಮ್ರಾನ್ ಖಾನ್ ಸರ್ಕಾರದ ನೀತಿಗಳು ತೆರಿಗೆ ಹೆಚ್ಚಿಸುವ ನಿಯಮಗಳಿಗೆ ಪೂರಕವಾಗಿಲ್ಲ. ಇದರಿಂದ ಪಾಕ್ ಅರ್ಥವ್ಯವಸ್ಥೆ ಚೇತರಿಕೆಯನ್ನೇ ಕಾಣ್ತಾ ಇಲ್ಲ. ಇಂತಹ ಪಾಕಿಸ್ತಾನ ಆರ್ಥಿಕ ವ್ಯವಸ್ಥೆ ವಿನಾಶದ ಅಂಚಿನತ್ತ ಸಾಗ್ತಾ ಇದೆ. ಸಾಲಕ್ಕೆ ಸೌದಿ ಅರೇಬಿಯಾದ ನಂತರ ಚೀನಾ ಕೂಡ ಖಾತರಿ ನೀಡ್ತಾ ಇಲ್ಲ ಅಂತ IMF ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ತೆರಿಗೆ ಹೆಚ್ಚಳ ಮಾಡಿದ್ರೆ ಇಮ್ರಾನ್ ಖಾನ್ ಸರ್ಕಾರ ಪತನವಾಗುತ್ತೆ ಅಂತ ಪಾಕಿಸ್ತಾನ ಮೂಲದ ಉದ್ಯಮಿ ಸಾಜಿದ್ ತಾರದ್ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆರಿಗೆ ಹೆಚ್ಚಿಸಲಾಗದ ಇಮ್ರಾನ್ ಸರ್ಕಾರ ವಿದ್ಯುತ್ ಬಿಲ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಮಾಡುವ ಮೂಲಕ ಬಡವರನ್ನ ಸಂಕಷ್ಟಕ್ಕೆ ತಳ್ತಾ ಇದೆ ಅಂತ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಹೀಗಿರುವಾಗ ವಿದೇಶಿ ಉಡುಗೊರೆಗಳನ್ನ ಇಮ್ರಾನ್ ಖಾನ್ ಮಾರಿಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇಮ್ರಾನ್ ಖಾನ್ ಸರ್ಕಾರಕ್ಕೆ ಅಪಖ್ಯಾತಿಯನ್ನ ತಂದಿದೆ.